ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೆ ಇವತ್ತು ಫುಲ್ ಫುಲ್ ದಿಲ್ ಖುಷಿಯಾಗಿದ್ದೀನಿ, ಬಿಕಾಸ್ ಇವತ್ತು ನನ್ನ ಬರ್ತ್ಡೇ. ಸೊ ಹಾಗಾಗಿ, ಆದರೆ ಸೆಲೆಬ್ರೇಷನ್ ಎಲ್ಲ ಏನೂ ಇಟ್ಕೊಂಡಿಲ್ಲ. ನೈಟು ನಾನು ಅಮ್ಮ ಅಕ್ಕ ಅಪ್ಪಾಜಿ ಎಲ್ಲ ತುಮಕೂರಿಗೆ ಬಂದಿದ್ವಿ. ಬಟ್ ಅವನು ಬರೋದಕ್ಕೆ ಆಗಲ್ಲ ಅಂತ ಹೇಳಿದ್ದ ನನಗೆ. ಅಂದರೆ ಬರ್ಡೇ ದಿನ ಆಫ್ಟರ್ನೂನ್ ಬರ್ತೀನಿ ಅಂತ ಹೇಳಿದ. ಆದರೆ ಸಡನ್ನಾಗಿ ಸರ್ಪ್ರೈಸ್ ಕೊಟ್ಟಿದ್ದಾನೆ ನೈಟೇ ಬಂದುಬಿಟ್ಟು. ಆವಾಗಲೇ ಒಂದು ಕೇಕ್ ಎಲ್ಲ ತೊಗೊಂಬಂದ್ಬಿಟ್ಟು ಆವಾಗಲೇ ಕಟ್ ಮಾಡಿಸಿದ್ದ. ಸೊ ತುಂಬಾ ಸಿಂಪಲ್. ಹಾಗೆ ಸೆಲೆಬ್ರೇಷನ್ ಎಲ್ಲ ಏನು ಕೂಡ ಇಟ್ಕೊಂಡಿಲ್ಲ ಈ ವರ್ಷ. ಯಾಕೋ ಬೇಡ ಅಂತ ಮಾತಾಡ್ಕೊಂಡಿದ್ವಿ. ಸೊ ಹಾಗಾಗಿ ಏನೂ ಇಲ್ಲ. ಆದರೆ ಈವ್ನಿಂಗು ಡಿನ್ನರ್ಗೆ ಔಟ್ಸೈಡ್ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಹರಿ ಕೂಡ ನನಗೆ ತುಂಬ, ಅವ್ನು ಬಂದಿದ್ದೆ ಆ್ಯಕ್ಚುಲಿ ಒಂದು ಸರ್ಪ್ರೈಸು, ಒಂದು ಸೆಲೆಬ್ರೇಷನ್. ಯಾಕಂದರೆ ಆ ಟೈಮಲ್ಲಿ ಬಂದಿದ್ದು ನೈಟು 12:30 ಹಂಗೆ ಬಂದಿದ್ದ ಅವನು. ಸೊ ಬಿಗ್ ಸರ್ಪ್ರೈಸು, ಅದಕ್ಕಿಂತ ಒಂದು ಬಿಗ್ ಸರ್ಪ್ರೈಸ್ನ ಕೊಟ್ಟಿದ್ದಾನೆ. ಅದೇನು ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸ್ಬಿಟ್ಟು ಹೇಳ್ತೀನಿ, ಏನು ಸರ್ಪ್ರೈಸ್ ಕೊಟ್ಟಿದ್ದಾನೆ ಅಂತ ಹೇಳಿಬಿಟ್ಟು. ತುಂಬ ತುಂಬ ತುಂಬಾ ಖುಷಿ ಆಯಿತು ನಂಗೆ ಅದನ್ನು ನೋಡಿಬಿಟ್ಟು. ಎಲ್ಲ ಸೆಲೆಬ್ರೇಷನ್ಗಿಂತ ಮೀರಿದ್ದು ಅಂತ ಸರ್ಪ್ರೈಸ್ ಕೊಟ್ಟ. ಲೈಫ್ ಟೈಮ್ ಅದು ಮೆಮೊರಿಯಾಗೆ ಉಳಿಯುತ್ತೆ ಆ ಥರದ್ದು. ಹಾಗೆ ಇವಾಗ ಹೋಗ್ಬಿಟ್ಟು ಎನ್ ಎಸ್ಗೆ ಹೋಗ್ಬಿಟ್ಟು ಒಂದು ಪುಟ್ಟ ವಿಡಿಯೋ ಅಷ್ಟೇ ಇದು. ಬರ್ಡೇ ಎಲ್ಲ ತುಂಬ ಏನು ಗ್ರ್ಯಾಂಡ್ ಆಗಿಲ್ಲ. ಲಾಸ್ಟ್ ಇಯರ್ ನನ್ನ ಬರ್ಡೇ ಅಂತೂ ಸಿಕ್ಕಾಪಟ್ಟೆ ಗ್ರ್ಯಾಂಡ್ ಆಗಿ ಇತ್ತು ಸೆಲೆಬ್ರೇಷನ್ ಎಲ್ಲನೂ. ಬಟ್ ಈ ಸಲ ನಾವೇ ಮಾತಾಡ್ಕೊಂಡಿದ್ವಿ ಏನು ಬೇಡ ಅಂತ ಹೇಳಿಬಿಟ್ಟು. ಆದರೆ ಆ ಎಲ್ಲ ಸೆಲೆಬ್ರೇಷನ್ಗೆ ಮೀರಿರೋ ಗಿಫ್ಟ್ ಕೊಟ್ಟಿದ್ದಾನೆ, ಅದಕ್ಕಿಂತ ಇನ್ನೇನು ಬೇಕು? ಆದರೆ ಅದನ್ನಂತೂ ನಾನು ಸಸ್ಪೆನ್ಸಾಗಿ ಇಟ್ಟಿರ್ತೀನಿ. ಈ ವಿಡಿಯೋದಲ್ಲಿ ನಾನು ಹೇಳೋದಿಲ್ಲ, ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದನ್ನು ತೋರಿಸ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದು ಏನು ಸರ್ಪ್ರೈಸ್ ಅಂತ. ಫ್ರೆಂಡ್ಸ್, ನಿಜವಾಗ್ಲೂ ಹರಿ ನನ್ನ ಬರ್ಡೇಗೆ 12:00 ಬಂದು ವಿಶ್ ಮಾಡ್ತೇನೆ ಅನ್ನೋ ಒಂದು ಥಾಟ್ ಕೂಡ ನನಗಿರಲಿಲ್ಲ. ಯಾಕಂದರೆ ಅವ್ನು ಬ್ಯುಸಿ ಇದ್ದ, ಬರೋದಕ್ಕಾಗಲ್ಲ, ನೆಕ್ಸ್ಟ್ ಡೇ ಬರ್ತೀನಿ ಅಂತ ಹೇಳಿದ್ದವನು. ಸಡನ್ನಾಗಿ ನಾನು ಬಂದುಬಿಟ್ಟು ಈ ಥರ ಕೇಕ್ ಕಟ್ ಮಾಡಿಸಿದ್ದಾನೆ. ನಿಜವಾಗ್ಲೂ ತುಂಬ ಅಂದರೆ ತುಂಬ ಸ್ಪೆಷಲ್ ಆಗಿತ್ತು ನನ್ನ ಬರ್ಡೇ ಅಂತೂ. ಎವ್ರಿ ಇಯರು ಅಂದರೆ ಆಫ್ಟರ್ ಮ್ಯಾರೇಜ್, ಇದು ಆ್ಯಕ್ಚುಲಿ ಸೆಕೆಂಡ್ ಇಯರ್ ಬರ್ಡೇ. ಬಟ್ ಫಸ್ಟ್ ಇಯರ್ ಎಲ್ಲನೂ ನನಗೆ ಅಂದರೆ ಕಾಫಿ ಡೇಗೆಲ್ಲ ಕರ್ಕೊಂಡೋಗ್ಬಿಟ್ಟು ಅಲ್ಲಿ ಎಲ್ಲ ಸೆಲೆಬ್ರೇಟ್ ಮಾಡ್ತಾಯಿದ್ದ. ಲಾಸ್ಟ್ ಇಯರ್ ಕೂಡ ಅಷ್ಟೇ, ತುಂಬ ತುಂಬ ಸ್ಪೆಷಲ್ ಆಗಿತ್ತು. ಬಟ್ ಅದೆಲ್ಲದಕ್ಕಿಂತ ಸ್ಪೆಷಲ್ ಅಂದರೆ ನನಗೆ ಈ ವರ್ಷ, ಬಿಕಾಸ್ ಅಂಥ ಮೆಮೊರೀಸ್ ಆಗಿರೋ ಗಿಫ್ಟ್ ನನಗೆ ಕೊಟ್ಟಿದ್ದಾನೆ ಅವನು. ಓನ್ ಲೈಫ್ ಟೈಮ್ ಇರೋವಂಥ ಮೆಮೊರಿ ಗಿಫ್ಟ್ ನನಗೆ ಕೊಟ್ಟಿದ್ದಾನೆ. ಅದಕ್ಕೆಲ್ಲದಕ್ಕಿಂತ ಮೀರಿದ್ದು 12:00 ಬಂದು ಈ ಥರ ಕೇಕ್ ಕಟ್ ಮಾಡಿಸ್ತಿರೋದಂತೂ ಇನ್ನೂ ತುಂಬ ಖುಷಿಯಾಗಿದೆ. ಆದರೆ ಒನ್ ಥಿಂಗ್ ಏನು ಗೊತ್ತಾ, ಸ್ಪ್ರೇನ ಯೂಸ್ ಮಾಡಬೇಡಿ ಆಯಿತಾ. ಯೂಸ್ ಮಾಡಿದ್ರು ಕೂಡ ಸ್ವಲ್ಪ ಕೇರ್ಫುಲ್ಲಾಗಿ ಯೂಸ್ ಮಾಡಿ, ಯಾಕಂದರೆ ಸ್ವಲ್ಪ ಡೇಂಜರ್ ಇರುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನನಗೆ ಬೇಡ ಅಂತ ಅಂದರೂ ಕೂಡ ತೊಗೊಂಬಂದಿದ್ರು. ಬಟ್ ಆದರೂ ನೀವು ಯೂಸ್ ಮಾಡಬೇಕಾದ್ರೆ ಸ್ಪ್ರೇಗಳನ್ನ ಸ್ವಲ್ಪ ನೋಡಿಬಿಟ್ಟು ಹುಷಾರಾಗಿ ಯೂಸ್ ಮಾಡಿ, ಯೂಸ್ ಮಾಡೋರಾಗಿದ್ದರೆ. ಹಾಗೆ ಔಟ್ಸೈಡ್ ಕೇಕ್ ಕಟ್ ಮಾಡಿದೆ. ನನಗೆ ಇನ್ನೂ ಕೂಡ ನನಗೆ ಹೈವೇಲಿ ಕೇಕ್ ಕಟ್ ಮಾಡಬೇಕನ್ನೋ ತುಂಬ ಆಸೆ ಇದೆ. ಅದು ಯಾವಾಗ ಆಗುತ್ತೋ ಗೊತ್ತಿಲ್ಲ. ಬಟ್ ನೈಟ್ ಮಾತ್ರ 12:00 ಹೊರಗಡೆ ಮನೆ ಹತ್ರನೇ ಯಾರೂ ಇರಲಿಲ್ಲ, ತುಂಬಾ ಖಾಲಿ ಇತ್ತು, ತುಂಬ ಚೆನ್ನಾಗಿತ್ತು, ತುಂಬ ಖುಷಿ ಆಯಿತು ನನಗೆ. ಸೊ ನಾಳೆ ನೋಡಬೇಕು. ಆ್ಯಕ್ಚುಲಿ ಏನು ತುಂಬ ಸೆಲೆಬ್ರೇಷನ್ ಏನು ಇಟ್ಕೊಂಡಿಲ್ಲ, ಬಿಕಾಸ್ ನಾವಿಬ್ಬರು ಮಾತಾಡ್ಕೊಂಡಿದ್ದೀವಿ ಬೇಡ ಅಂತ ಹೇಳಿಬಿಟ್ಟು. ಅದಕ್ಕೆ ಸಿಂಪಲಾಗಿ ನೈಟ್ ಡಿನ್ನರ್ಗೆ ಔಟ್ಸೈಡ್ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಅಲ್ಲಿ ಡಿನ್ನರ್ ಮುಗಿಸ್ಕೊಂಡು ಬರೋದಷ್ಟೇನೆ. ಅದು ಬಿಟ್ಟರೆ ಇನ್ನು ಬಿಗ್ ಸೆಲೆಬ್ರೇಷನ್ ಅಂತ ಏನೂ ಇಲ್ಲ. ಫ್ರೆಂಡ್ಸ್, ಆಗಿ ಈ ವರ್ಷ ಯಾರಿಗೂ ರಾಖಿ ಕಟ್ಟಿಲ್ಲ ಅಂತ ಬೇಜಾರಾಗಿತ್ತು ಅಂದಲ್ಲ. ಬಟ್ ಸಡನ್ನಾಗಿ ನನ್ನ ತಮ್ಮ ಬಂದ ಅಕ್ಕನ ಮಗ. ಸೊ ಅವನಿಗೆ ಕಟ್ಟಿ ತುಂಬ ಖುಷಿಯಾಯಿತು. ಅವನಿಗೆ ಒಳ್ಳೆ ಆಯಸ್ಸು ಆರೋಗ್ಯ ಕೊಡಲಿ ಅಂತ ಕೇಳ್ಕೊತೀನಿ ದೇವರು. ಹಾಗೆ ಅವನು ಯಾವಾಗಲೂ ಖುಷಿಯಾಗಿರಲಿ.
ಆಗಿ ನೈಟು ಔಟ್ಸೈಡ್ ಡಿನ್ನರ್ ಪ್ಲ್ಯಾನ್ ಮಾಡಿದ್ವಿ ಅಂತ ಹೇಳಿದ್ನಲ್ಲ. ಸೊ ಅಲ್ಲಿ ಕೂಡ ಸ್ಪೆಷಲ್ ಆಗಿರೋ ಕೇಕ್ನ ತೊಗೊಂಡು ಬಂದಿದ್ದ. ಔಟ್ಸೈಡ್ ಡಿನ್ನರ್ ನಾವು ಪ್ಲ್ಯಾನ್ ಮಾಡಿದ್ದು ವಿಲಾಸಿ ಡಿಲೈಟಲ್ಲಿ, ಅಂದರೆ ಕಂಪ್ಲೀಟ್ ಪ್ಯೂರ್ ವೆಜ್. ಇದು ತುಂಬಾ ಚೆನ್ನಾಗಿರುತ್ತೆ, ಫ್ಯಾಮಿಲಿ ರೆಸ್ಟೋರೆಂಟ್ ಅಂತಲೇ ಹೇಳ್ಬೋದು. ಫುಡ್ಡು ಕೂಡ ಅಷ್ಟೇ ಆಸಮ್ ಆಗಿರುತ್ತೆ. ಸೊ ಇಲ್ಲಿ ಕೂಡ ಕೇಕ್ ಕಟ್ ಮಾಡಿದ್ದು ತುಂಬಾ ಖುಷಿಯಾಯಿತು. ಹಾಗೆ ಅಚ್ಚು ಸ್ವಲ್ಪ ಡಲ್ ಆಗಿದ್ದ, ಅವನಿಗೆ ಬೆಳಗ್ಗೆಯಿಂದನೂ ಅವನು ರೆಸ್ಟ್ ಮಾಡೇ ಇಲ್ಲ, ಮಲ್ಕೊಂಡೇ ಇಲ್ಲ, ಹಾಗಾಗಿ ಸ್ವಲ್ಪ ಅವನು ಕೂಡ ಡಲ್ ಆಗಿದ್ದ. ಅದಾದಮೇಲೆ ಇಲ್ಲಿ ಕೇಕ್ ಕಟ್ ಮಾಡಿ ಆದಮೇಲೆ ತುಂಬ 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 ಖುಷಿಯಾಯಿತು. ನನಗಂತೂ ಈ ವರ್ಷ ತುಂಬ ಸಿಂಪಲಾಗಿ ನನ್ನ ಬರ್ಡೇ ಸೆಲೆಬ್ರೇಷನ್ ಆದರೂ ಕೂಡ ಏನೋ ಒಂಥರ ಸ್ಪೆಷಲ್ ಆಗಿರೋ ಮೆಮೊರೀಸ್ನ ಕ್ಯಾರಿ ಮಾಡ್ತಿದ್ದೀನಿ ಅನ್ನೋ ಫೀಲ್ ಇತ್ತು ನನಗೆ. ಯಾಕಂದರೆ ಸಿಂಪಲಾಗಿ ಅಷ್ಟು ಚೆನ್ನಾಗಿತ್ತು. ಅದರಲ್ಲೂ ಇನ್ನೊಂದು ಸ್ಪೆಷಲ್ ಏನು ಅಂತ ಅಂದರೆ ಅಪ್ಪಾಜಿ ಕೂಡ ಜೊತೆಯಲ್ಲಿದ್ದರು, ಯಾಕಂದರೆ ಅವ್ರಿಗೆ ಕಾಲ್ ಹತ್ರ ನೋವಾಗಿದ್ದರಿಂದ ಅವರು ಡ್ಯೂಟಿ ಕೂಡ ಹೋಗಿರಲಿಲ್ಲ. ಸೊ ಅವರು ಬರಲ್ಲ ಅಂತ ಅಂದರು, ಯಾಕಂದರೆ ಸ್ವಲ್ಪ ಪೇಯ್ನ್ ಆಗ್ತದೆ ಅಂತ. ಆದರೂ ಕೂಡ ಕರ್ಕೊಂಡು ಹೋದ್ವಿ. ಸೊ ಅವರು ಇರೋದು ಇನ್ನೂ ಕೂಡ ಸ್ಪೆಷಲ್ ಇತ್ತು. ಹಾಗೆ ಫ್ಯಾಮಿಲಿ ಎಲ್ಲರೂ ಒಟ್ಟಿಗೆ ಹೋಗಿ ಡಿನ್ನರ್ ಮಾಡ್ಕೊಂಡು ಬಂದಿದ್ದು ಕೂಡ ತುಂಬ ಚೆನ್ನಾಗಿತ್ತು. ಹಾಗೆ ಫುಡ್ಡು ಅಂತೂ ಇನ್ನೂ ಹಾಸಮ್ ಆಗಿತ್ತು. ಅದ್ರ ಜೊತೆ ಇನ್ನೊಂದು ಏನು ಅಂದರೆ ಇಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಮಾಡಿರೋ ಅವರು ವಾಲಲ್ಲಿ ಡಿಸೈನ್ಸ್ ಎಲ್ಲ ಮಾಡಿಸಿದ್ದಾರೆ, ಎಷ್ಟು ಚೆನ್ನಾಗಿದೆ ಅಂದರೆ ವಾವ್, ಸೂಪರಾಗಿದೆ. ನಾನು ಆ್ಯಕ್ಚುಲಿ ಇಲ್ಲಿ ಹೋಗ್ತಾ ಇರೋದು ಸೆಕೆಂಡ್ ಟೈಮು, ಬಟ್ ಆದರೂ ಕೂಡ ಫುಡ್ ಅಂತೂ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಯಾರಾದರೂ ಪ್ಲ್ಯಾನ್ ಮಾಡ್ತಿರ್ತೀರಲ್ವಾ ಹೋಗಬೇಕು ಔಟ್ಸೈಡು ಅಂತ ಅಂದರೆ, ಔಟ್ಸೈಡ್ ಅನ್ನೋದೇನಿಲ್ಲ, ಎಮ್ ಜಿ ರೋಡ್ ಒಳಗಡೆನೇ ಬರುತ್ತೆ ಇದು ಹೋಟೆಲು. ಬಟ್ ಫುಡ್ ಅಂತೂ ಹಾಸಮ್ ಆಗಿರುತ್ತೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ಸ್ವಲ್ಪ ಸ್ಪೈಸಿ ಕಡಿಮೆ ಕೊಟ್ಟಿರ್ತಾರೆ, ನೀವು ಬೇಕು ಅಂತ ಅಂದರೆ ಸ್ಪೈಸಿ ಜಾಸ್ತಿ ಬೇಕು ಅಂದರೆ ಅವರು ನಮಗೆ ಹಾಕ್ಬಿಟ್ಟು ಕೊಡ್ತಾರೆ. ಹಾಗೆ ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಬ್ಯಾಕ್ಗ್ರೌಂಡ್ ಎಲ್ಲ ಅಂತ ಹೇಳ್ಬಿಟ್ಟು. ಬಟ್ ನೈಟ್ ಇನ್ನೂ ಡೇ ಟೈಮ್ ಹೋದರೆ ನಿಮಗೆ ಇನ್ನೂ ಚೆನ್ನಾಗಿರುತ್ತೆ. ಬಟ್ ನಾನು ನೈಟು ಹೋಗಿದ್ದರಿಂದ ಅಷ್ಟು ಅಂದರೆ ಲೈಟ್ ಕೂಡ ನಮಗೆ ಅಷ್ಟು ಫೋಕಸಾಗಿ ಹಾಕಿರಲ್ಲ, ಸೊ ಹಾಗಾಗಿ ಅಷ್ಟು ನೀಟಾಗಿ ಕಾಣಿಸೋದಿಲ್ಲ, ವಿಡಿಯೋದಲ್ಲಿ ಕೂಡ ಅಷ್ಟು ಕ್ಲಿಯರ್ ಇಲ್ಲ ಅನಿಸುತ್ತೆ. ಹಾಗೆ ನಾನು ಬೇಬಿಕಾರ್ನ್ ಮಂಚೂರಿ ತಗೊಂಡೆ, ಅಷ್ಟು ಟೇಸ್ಟಿಯಾಗಿತ್ತು ಗೊತ್ತಾ, ತುಂಬ ತುಂಬ ಚೆನ್ನಾಗಿತ್ತು. ಅದಾದಮೇಲೆ ಇನ್ನೂ ಕೂಡ ಕೆಲವೊಂದು ಫುಡ್ಗಳನ್ನ ಆರ್ಡರ್ ಮಾಡಿದ್ವಿ, ಎಲ್ಲ ಫುಡ್ಡು ಕೂಡ ಆರ್ಡರ್ ಮಾಡಿದ್ದು ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ಹರಿನ ಅಷ್ಟು ಈಸಿಯಾಗಿ ನಾವು ಫುಡ್ಡಲ್ಲಿ ಒಪ್ಸೋದಕ್ಕಾಗಲ್ಲ, ಬಟ್ ಅವ್ನು ತಿಂದಿದ ತಕ್ಷಣ ಹೇಳ್ತಾ ಇದ್ದ ಸೂಪರಾಗಿದೆ ಟೇಸ್ಟ್ ಅಂತೂ. ನೆಕ್ಸ್ಟ್ ಅಂತೂ ನಾನು ಹೋದರೆ ಅಲ್ಲೇ ಹೋಗ್ತೀನಿ, ಅಷ್ಟು ಇಷ್ಟ ಆಯಿತು ನನಗೆ ಫುಡ್ ಅಂತ ಹೇಳ್ದ. ಫೈನಲಿ ಅವನಿಗೂ ಕೂಡ ಇಷ್ಟ ಆಯಿತು ಫುಡ್ಡು, ಹಾಗೆ ಎಲ್ಲರೂ ಕೂಡ ಇದ್ದಿದ್ದು ಕೂಡ ತುಂಬ ಖುಷಿಯಾಯಿತು ಈ ವರ್ಷ. ಅದ್ರ ಜೊತೆ ನನ್ನ ಬರ್ಡೇ ಕೂಡ ತುಂಬಾ ಚೆನ್ನಾಗಾಯಿತು ಸಿಂಪಲಾಗಿ. ಅದಕ್ಕಿಂತ ಮೀರಿದು ಹರಿ ಕೊಟ್ಟಿರೋ ಗಿಫ್ಟ್, ನೀವೆಲ್ಲರೂ ಕೂಡ ಕ್ಯೂರಿಯಸ್ ಆಗಿರ್ತೀರ ಅಂತ ಗೊತ್ತು. ಬಟ್ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಖಂಡಿತ ಶೇರ್ ಮಾಡ್ತೀನಿ ಏನು ಗಿಫ್ಟ್ ಕೊಟ್ಟಿದ್ದಾನೆ ಅವನು ನನಗೆ ಅಂತ ಹೇಳಿಬಿಟ್ಟು. ಸೊ ನಿಮ್ಮೆಲ್ಲರಿಗೂ ಈ ಒಂದು ಪುಟಾಣಿ ವೀಡಿಯೋ ಇಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ಶೇರ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಪ್ಲೀಸ್ ದಯವಿಟ್ಟು ಒಂದು ಲೈಕ್ ಕೊಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಎಲ್ರಿಗೂ.